ಹರಿಹರದಲ್ಲಿ ಇಂದು ಜಯ ಕರ್ನಾಟಕ ಸಂಘದ ವತಿಯಿಂದ ಹರಿಹರದ ಸರ್ಕಾರಿ ಶಾಲೆಯ ಕಾಂಪೌಂಡ್ ನಿರ್ಮಾಣದ ನಿರ್ಲಕ್ಷ್ಯದ ಬಗ್ಗೆ ಹೋರಾಟ ನಡೆಸಲಾಯಿತು. ಕನ್ನಡ ಶಾಲೆ ಹಾಗೂ ಉರ್ದು ಶಾಲೆ ಅಕ್ಕಪಕ್ಕದಲ್ಲಿ ಇದ್ದಿದ್ದು ಉರ್ದು ಶಾಲೆಗೆ ಕಾಂಪೌಂಡ್ ಕಟ್ಟಿಸಿ ಕನ್ನಡ ಶಾಲೆಗೆ ಕಾಂಪೌಂಡ್ ಕಟ್ಟಿಸದೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬಂತೆ ಜನರಿಗೆ ತಪ್ಪು ಅಭಿಪ್ರಾಯ ಮೂಡಿದೆ ಎಂದು ಜಯ ಕರ್ನಾಟಕ ಅಧ್ಯಕ್ಷ ಗೋವಿಂದ್ ಹೇಳಿದರು. ಸರ್ಕಾರಿ ಬಾಲಕಿಯರ ಶಾಲೆಯ ಆವರಣದಲ್ಲಿ ಮಲಮೂತ್ರ ವಿಸರ್ಜನೆ, ಮದ್ಯ ಸೇವನೆ, ಜೂಜು ಹಾಗೂ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಎಂದು ತಿಳಿಸಿದರು. ಆದಷ್ಟು ಬೇಗ ಕಾಂಪೌಂಡ್ ನಿರ್ಮಾಣ ಮಾಡದಿದ್ದರೆ ನಮ್ಮ ಜಯ ಕರ್ನಾಟಕ ಸಂಘವು ಉಗ್ರವಾದ ಹೋರಾಟ ಮಾಡಲು ಸಿದ್ಧವಾಗುತ್ತದೆ ಎಂದು ಎಚ್ಚರಿಕೆ ಮೂಲಕ ಮನವಿ ಸಲ್ಲಿಸಿದರು. ಹರಿಹರದ ಗಾಂಧಿ ಮೈದಾನದ ಪಕ್ಕದಲ್ಲಿರುವ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಬೇಕೆಂದು ಹರಿಹರದ ತಹಸೀಲ್ದಾರರಿಗೆ ಹಾಗೂ ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹೋರಾಟದಲ್ಲಿ ಗೋವಿಂದ್, ಕೃಷ್ಣ ರೈಲ್ವೆ, ಆನಂದ ಹಾಗೂ ಮುಂತಾದವರಿದ್ದರು. ಕಾಂಪೌಂಡ್ ಮಾಡಿಸಕ್ಕೆ ಕಡೆ ಆಗ್ತಿಲ್ಲ ಅಂದ್ರೆ ಸರ್ಕಾರದಿಂದ ಸಾಕಷ್ಟು ಸವಲತ್ತು ಕೊಡುತ್ತೆ ಸರ್ಕಾರಿ ಶಾಲೆಗಳಿಗೆ. ಸರ್ಕಾರ ಈ ಶಿಕ್ಷಣ ಅಧಿಕಾರಿಗಳು ಸರ್ಕಾರಕ್ಕೆ ಸರ್ಕಾರದ ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ. ಅನುದಾನ ಬಂದಿಲ್ಲ ಅಂದ್ರೆ ನಮ್ಮ ಸಂಘಟನೆ ಲೆಟರ್ ಕೂಡ ಅನುದಾನ ಬಂದಿಲ್ಲ ಅಂತೇಳಿ ನಾವು ಹೋರಾಟದ ಮುಖಾಂತರ ಅನುದಾನ ತರಿಸ್ಕೊಂಡು ಕಾಂಪೌಂಡ್ ಕಟ್ಟಿಸೋ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಇವತ್ತಿನಿಂದ ಹೇಳ್ತಾ ಇದ್ದೀನಿ. ಇನ್ನು ಒಂದು 15 ದಿನಗಳಲ್ಲಿ ಕಾಂಪೌಂಡ್ ಕಟ್ಟೋ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸರ್ಕಾರಿ ಶಾಲೆನ ಜೀರ್ಣೋದ್ಧಾರ ಮಾಡಬೇಕನ್ನ ಆಸಕ್ತಿ ನಿಮಗೆಲ್ಲ ಯಾವ ಕಳಿಸಿದ ಕಾಂಪೌಂಡ್ ನಿರ್ಮಾಣ ಆಗಿದಲ್ಲ ಅದು ಯಾವಾಗ ಎಷ್ಟು ವರ್ಷ ಬೇಕ್ರಿ ಮೇಡಮ್ ಅವ್ರ ಅನುದಾನ ಬರೋದಕ್ಕೆ? ಒಂದು ಹಲವಾರು ವರ್ಷಗಳಿಂದ ಕಾಂಪೌಂಡ್ ನಿರ್ಮಾಣ ಆಗಿಲ್ಲ ಅಂದ್ರೆ ಇಲ್ಲಿವರೆಗೆ ಏನ್ ಮಾಡಿದಾರೆ? ಸರ್ಕಾರದ ಸೌಲಭ್ಯಗಳು ಅನುದಾನ ಬರುತ್ತಲ್ಲ ತಗೊಂಡು ಏನ್ ಮಾಡ್ತಾರೆ ಮತ್ತೆ ಅಧಿಕಾರಿಗಳು? ಮಾನ್ಯ ತಹಸೀಲ್ದಾರ್ ಅವರೇ, ಹರಿಹರ ತಾಲೂಕು ಹರಿಹರ ಮಾನ್ಯರ, ಈ ಹರಿಹರ ನಗರದ ಗಾಂಧಿ ಮೈದಾನ ಪಕ್ಕದ ಸರ್ಕಾರಿ ಬಾಲಕರ ಕೂಡ ಕಾಂಪೌಂಡ್ ನಿರ್ಮಾಣ ಮಾಡುವ ಬಗ್ಗೆ ಮೇಲ್ಕಂಡ ವಿಷಯ ಸಂಬಂಧಿಸಿ ಈ ಮೂಲಕ ತಮ್ಮ ಅವಧಾನಕ್ಕೆ ಸರಬರಿಸಿದೆ. ಅಂದರೆ ಹರಿಹರ ನಗರ ಮಧ್ಯಭಾಗದ ಸರ್ಕಾರಿ ಬಾಲಕರ ಕೂಡ ಸುಮಾರು ವರ್ಷಗಳ ನಡೆಯ ನಡೆಸುತ್ತಿದ್ದು ಸದರಿ ಸಂಬಂಧಿಸಿದೆ. ಮತ್ತು ನಮ್ಮವರೇ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾರೆ ವಾಜಸ್ವಾಮಿ ಅವರು ಅಂತ, ಅವ್ರನ್ನೂ ಜನರ ಅಧ್ಯಕ್ಷರನ್ನು ಕರ್ಕೊಂಬಂದು ಅದರ ಪರಿಸ್ಥಿತಿನ ನೋಡಿಸಿ ಅವರ ಅನುದಾನದಾಗಾದ್ರೂ ತಕ್ಷಣ ಒಂದು ತಂತಿ ಬೇಲಿ ವ್ಯವಸ್ಥೆನಾದರೂ ಮಾಡಿಕೊಡಿ, ಆಮೇಲೆ ಕಾಂಪೌಂಡು ಹೆಚ್ಚುವರಿ ಅನುದಾನ ಬಂದಾಗ ಕಾಂಪೌಂಡ್ ಆದರೆ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಕೇಳ್ತೀವಿ. ಯಾವ್ದಾದ್ರು ಅನುದಾನ ಬಂದ ತಕ್ಷಣ ಹಾಕ್ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಮತ್ತು ಸಾಹೇಬ್ರೂ MLA ಸಾಹೇಬ್ರೂ ನನಗೆ ಎಸ್ಟಿಮೇಟ್ ಕೊಟ್ಟಿದ್ದಿಲ್ಲ, ನಾನು ಅನುದಾನ ಹಾಕಿಸ್ಕೊಂಬಂದು ಮಾಡ್ತೀನಿ ಅಂತ ಹೇಳ್ತೀನಿ. ಇದೇನಾಗುತ್ತೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಾದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶ ಇರುತ್ತೆ ಕಾಂಪೌಂಡ್ ಮಾಡೋದಕ್ಕೆ. ಇದು ಸಿಟಿ ಆಗಿರೋದ್ರಿಂದ ಸೊ ಮುನ್ಸಿಪಾಲ್ಟಿ ಫಂಡಲ್ಲಿ ಯಾವುದಾದ್ರು ಇದ್ದರೆ ಅದನ್ನು ಮಾಡಬೇಕು. ಇಲ್ಲ ನಮ್ಮ ಅನುದಾನದಲ್ಲಿ ವಿಶೇಷ ಅನುದಾನ MLA MLC ಆ ಥರದ ಅನುದಾನಗಳು ಅವ್ರು ತಂದು ಮಾಡಿದ್ರೆ ಮಾತ್ರ ಬರುತ್ತೆ, ಇಷ್ಟು ಇಲಾಖೆಗೆ ಬರಲ್ಲ. ಸರ್, ಎಷ್ಟು ಹಿಂದೆ ನೀವು MLA ಬಂದಿದ್ದೀರಿ ಸರ್? ಎರಡರಿಂದ 3 ತಿಂಗಳಾಗಿದೆ ಸರ್. ಕಾಂಪೌಂಡ್ ಇಲ್ಲದಾಗ ಶಾಲೆ ಎಷ್ಟು ದಿನ ಎಷ್ಟು ವರ್ಷದ ನಡೀತೀನಿ ಸರ್? ನಾನು ಬಂದಾದ್ರಿಂದ ನಾನು ನಾನು ಬಂದು 1 ವರ್ಷ ಆಯಿತು. ಮತ್ತು ಅವಾಗಿ ಗಮನಕ್ಕೆ ಬರಲಿಲ್ವ ಸರ್? ಅವಾಗಿಂದ ಕಂಟಿನ್ಯೂಸ್ ಮಾಡ್ತಾನೆ ಇದೆ. ಕಂಟಿನ್ಯೂಸ್ ಮಾಡಿ ಯಾರಿಗೆ ಯಾರು ಗಮನಕ್ಕೆ ಬಂದಿದ್ದಾರೆ? ಹಿಂದಿನ MLA ಅವರು ಗಮನಿಸ್ತಾನೆ.
ಹಿಂದಿನ ಎಲ್ಲ ಪ್ರತಿ ಸಲ ಮಾಹಿತಿ ಕೇಳುವಾಗಲೂ ನಾವು ಕಲಿಸ್ತಾನೆ ಇದ್ದೀವಿ. ಯಾವ ಶಾಲೆಗೆ ಏನೇನು ಸೌಲಭ್ಯ ಇರಬೇಕು ಅನ್ನೋದು ಕಲಿಸ್ತಾನೆ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತ ಹೇಳ್ತೀವಿ. ನಮ್ಗೆ ಅನುದಾನ ಬಂದಿಲ್ಲ, ಶಾಲೆ ಕಾಂಪೌಂಡ್ ಆಗ್ತಿಲ್ಲ ಅಂತೇಳಿ ನಮಗೊಂದು ನೀವೊಂದು ಲೆಟರ್ ಕೊಡ್ರಿ, ಅದು ರೆಫರೆನ್ಸ್ ಹಾಕಿ ನಾನು ಲೆಟರ್ ಕೊಡ್ತೀನಿ. ಯಾವ ಮೂಲಭೂತ ಸೌಕರ್ಯಗಳಿಲ್ಲ ಅಂದ್ರೆ ಶಾಲೆಗಳಲ್ಲಿ ಮಕ್ಳು ಹೇಳ್ತಾರೆ ಓದ್ತಾರೆ ಸರ್. ಈಗ ಅಧಿಕಾರಿಗಳ ಮಕ್ಕಳಾದ್ರೆ ಖಾಸಗಿ ಶಾಲೆಯಲ್ಲಿ ಎಷ್ಟು ಫೀಸ್ ಕೇಳ್ತಾರೆ ಅಷ್ಟು ಫೀಸ್ ಕೊಟ್ಟು ಓದಿಸ್ತಾರೆ. ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಬರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಇವತ್ತು ಯಾಕೆ ಶಾಲೆಗಳು ಬಿಟ್ಟು ಹೋಗ್ತಿದ್ದಾರೆ ಅಂತಂದ್ರೆ, ಯಾಕೆ ಎಪ್ಪಟ್ಗಳಾಗ್ತಿದ್ದಾರೆ ಅಂದ್ರೆ ಮಕ್ಕಳಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಸರಿ ಇಲ್ಲ. ಆದ ಕಾರಣ ಯಾವ ಮಕ್ಕಳು ಸರ್ಕಾರಿ ಶಾಲೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ದಯಮಾಡಿ ತಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ತಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳಿಗೆ ಲೆಟರ್ನ ಬರೀರಿ. ಇನ್ನೂ ಒಂದು ತಿಂಗಳೊಳಗಡೆ ಕಾಂಪೌಂಡ್ ಕಟ್ಟೆ ವ್ಯವಸ್ಥೆ ಕಾಂಪೌಂಡ್ ಕಟ್ಸೋ ವ್ಯವಸ್ಥೆ ತಾವು ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಇಲ್ಲ ಅಂತಂದ್ರೆ ಅನುದಾನ ಬಂದ್ರೆ ನಾಳೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಉರ್ದು ಸ್ಕೂಲ್ಗೆ ಕಾಂಪೌಂಡ್ ಇದೆ, ನಮ್ಮ ಕನ್ನಡ ಶಾಲೆಗೆ ಕಾಂಪೌಂಡ್ ಇಲ್ಲ. ಆದ್ರೆ ಆಚಾರ್ಯ ಶಾಲೆ ಅಂತ ಹೇಳಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡೋ ಜನರಿಗೆ ಬೇರೆ ಭಾವ ಸೃಷ್ಟಿಯಾಗುತ್ತೆ. ಉರ್ದು ಸ್ಕೂಲ್ಗಾದ್ರೆ ಇದೆ, ಕನ್ನಡ ಶಾಲೆಗೆ ಇಲ್ಲ ಅಂತೇಳಿ ಬೇರೆ ಥರ ಮಾತಾಡ್ತಾರೆ. ದಯವಿಟ್ಟು ಆ ಮಾತು ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಡ್ರಿ. ನೀವು ಭೇದಭಾವ ಸರ್, ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಡೆ ಬೆಣ್ಣೆ ಎಷ್ಟಿದ್ರೆ ಮತ್ತೆ ಆ ಉರ್ದು ಶಾಲೆಗೆ ಎಷ್ಟು ಚೆನ್ನಾಗಿ ಕಾಂಪೌಂಡ್ ಇದೆ, ಗೇಟ್ ಇದೆ, ಮತ್ತೆ ನಮ್ ಸರ್ಕಾರಿ ಶಾಲೆಗೆ ಹಾಕಿಲ್ಲ. ತಾವು ಶಿಕ್ಷಣ ಅಧಿಕಾರಿಗಳು.